यार मेले के बड़ी फ्रेंड्स याकंद्रे नाने मेले के दलता है दिनी हाय फ्रेंड्स नानु निम्म नेच्चिन करुनाड डार्लिंग कन्नडद मनेमग सूपर स्टार टिकटाक वैरा मूवी प्रमोशन सेल्फ प्रमोशन सोशल काज मोटिवेशन इंस्पिरेशन एजुकेशन हिंगे वीडियो माड्कोंडु कन्नडदल्ली दोड्ड सूपर स्टार आगि बेळेदिदीनि इवत्तु ಇದೆಲ್ಲ ನೀವು ಕೊಟ್ಟಿರೋ ಭಿಕ್ಷೆ ಅದೇ ನಮಗೆ ಶ್ರೀ ರಕ್ಷೆ ಅಂತ ಹೇಳ್ತಾ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಅನ್ಕೊಂಡಿರೋರು ಡಿ ಎಂ ಮಾಡಿ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅನ್ಕೊಂಡಿರೋರು ನನ್ನ ಪಿ ಎಂ ಮಾಡಿ ಕಾಲ್ ಮಾಡಿ ಮಾತಾಡ್ಬೇಕು ಅಂತಿರೋರು ನನಗೆ ಸಿ ಎಂ ಮಾಡಿ ಅಂತ ಈ ಮುಖಾಂತರ ಹೇಳ್ಕೋತೀನಿ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮೆಲ್ಲರಲ್ಲೂ ಒಂದು ಉರಿ ಅಂತಿರುತ್ತೆ ಫ್ರೆಂಡ್ಸ್ ಈ ಉರಿ ನನ್ನೊಳಗೆ ಬಹಳಷ್ಟು ದಿನದಿಂದ ಬಚ್ಚಿಟ್ಕೊಂಡಿದ್ದೆ ಇವತ್ತು ಬಿಚ್ಚಿಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಈ ಪ್ರೀತಿ ಕಾದಲ್ಲು ಲವ್ ಮೊಹಬ್ಬತ್ತು ಪ್ಯಾರು ಇಷ್ಕು ಮಣ್ಣು ಮಸಿ ಅಂತ ಎಲ್ಲ ಕರೀತಾರಲ್ಲ ಫ್ರೆಂಡ್ಸ್ ಡಿಸೈನ್ ಡಿಸೈನ್ ಆಗಿ ಇದೊಂಥರ ಚಿಕ್ಕಬಳ್ಳಾಪುರದಲ್ಲಿ ಸಿಗೋ ಛೋಟ್ ಮೆಣಸಿನಕಾಯಿ ಇದ್ದಂಗೆ ಫ್ರೆಂಡ್ಸ್ ತಿನ್ನೋವಾಗ ಗೊತ್ತಾಗಲ್ಲ ಖಾರವಾಗಿದೆ ಮಜ್ಜವಾಗಿದೆ ಸ್ಪೈಸಿ ಆಗಿದೆ ಚಳಿ ಬೆಚ್ಚಗಿದೆ ಅಂತ ತಿಂದು ಬಿಡ್ತೀವಿ ಬೆಳಗ್ಗೆ ಎದ್ದು ಟಾಯ್ಲೆಟ್ ಹೋಗಿ ಕೂತ್ಕೊಂಡಾಗಲ್ವ ಫ್ರೆಂಡ್ಸ್ ಗೊತ್ತಾಗೋದು ಎಷ್ಟು ಉರಿತಾ ಇದೆ ಅಂತ ಅದೇ ಥರ ಫ್ರೆಂಡ್ಸ್ ಈ ಲವ್ ಕೂಡ ಲವ್ ಮಾಡೋವಾಗ ಗೊತ್ತಾಗಲ್ಲ ಖುಷಿಯಾಗಿದೆ ಮಜ್ವಾಗಿದೆ ಜಾಲಿಯಾಗಿದೆ ಅಂತ ಮಾಡೋದೆಲ್ಲ ಮಾಡಿಬಿಡ್ತೀವಿ ಅದು ಬಿಟ್ಟೋದ್ಮೇಲಲ್ವಾ ಫ್ರೆಂಡ್ಸ್ ಗೊತ್ತಾಗೋದು ಅದ್ರ ಹಿಂದೆ ಎಷ್ಟು ಉರಿ ಇದೆ ನೋವಿದೆ ಅಂತ ನನ್ನೊಳಗಡೆನೋ ಅಂಥದ್ದೇ ಒಂದು ನೋವಿನ ಕತೆ ಇದೆ ಫ್ರೆಂಡ್ಸ್ ಇದಕ್ಕೆ ದುಶ್ಮನ್ ಬೇರೆ ಯಾರು ಅಲ್ಲ ನನ್ನ ಸ್ವಂತ ತಾಯಿ ಮತ್ತೆ ನನ್ನ ಸ್ವಂತ ಚಿಕ್ಕಪ್ಪನೇ ಫ್ರೆಂಡ್ಸ್ ಯಾರು ಅಂತೀರಾ ನಮ್ಮ ಚಿಕ್ಕಪ್ಪ ಅದೇ ಮೀಸೆ ಬಿಟ್ಕೊಂಡು ಕೆಟ್ಟದಾಗ ನಕ್ಕೊಂಡು ಅಂಕಲ್ ವೀಡಿಯೋಗಳು ಅಂತೆಲ್ಲ ಮಾಡ್ತಾರಲ್ಲ ಅವರೇ ಅವರೇನೋ ಬೆಳೆದು ದೊಡ್ಡವರಾಗ್ಬಿಟ್ರು ಅದನ್ನ ನೋಡಿ ನಮ್ಮಅಮ್ಮ ನಮ್ಮ ಚಿಕ್ಕಮ್ಮನ ಹತ್ರ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಆಡ್ಕೊಂಡು ದೊಡ್ಡ ಚಾಲೆಂಜೇ ಹಾಕ್ಬಿಟ್ರು ನಿನ್ನ ಗಂಡ ಫೇಸ್ಬುಕ್ಕಲ್ಲಿ ಟಿಕ್ಟಾಕಲ್ಲಿ ಫೇಮಸ್ ಆಗಿದ್ದಾನೆ ಅಂತ ತಾನೇ ನಿನಗೆ ನಿಗ್ರಾಡೋದು ಇವತ್ತು ನಿನಗೆ ಚಾಲೆಂಜ್ ಆಗ್ತಾ ಇದ್ದೀನಿ ನೋಡು ನನ್ನ ಮಗನೂ ಟಿಕ್ಟಾಕಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಲಿಲ್ಲ ಅಂದರೆ ನೋಡು ಅಂತ ಅಂದ್ಬಿಟ್ಟು ದೊಡ್ಡ ಚಾಲೆಂಜ್ ಹಾಕಿ ಭೈರಾ ಅಂತ ಕರೆದ್ರು ಫ್ರೆಂಡ್ಸ್ ನಾನು ನನ್ನ ಪಾಡಿಗೆ ನಾನು ಸಣ್ಣದಾಗ ಆಟ ಆಡ್ಕೊಂಡು ಕೂತಿದ್ದೆ ಫ್ರೆಂಡ್ಸ್ ಏನಮ್ಮ ಅಂತಂದೆ ನನಗೆ ಮಾತು ಕೊಡು ನೀನೇನು ಮಾಡ್ತೀಯ ಅಂತ ಗೊತ್ತಿಲ್ಲ ಟಿಕ್ಟಾಕಲ್ಲಿ ದೊಡ್ಡ ಪ್ರಬಲ ವ್ಯಕ್ತಿಯಾಗಿ ಬೆಳಿಬೇಕು ನೀನು ಅಂತ ಅಂದ್ಬಿಟ್ಟು ಮಾತು ತಗೊಂಬಿಟ್ರು ಫ್ರೆಂಡ್ಸ್ ನಾನಮ್ಮ ತಂದಾನಿ ನಾನೋ ತಾನಿ ತಂದಾನೋ ತಾನಾನೋ ತಂದಾನಿ ನಾನೋ ತಾನಿ ತಂದಾನೋ ತಾನಾನೋ ಇನ್ನ ಇದರಿಂದ ಆಚೆ ಬರೋಷ್ಟರಲ್ಲೇನೆ ತಲೆಗೆ ಎಣ್ಣೆ ಹಚ್ಚಿ ಬ್ಯಾಗ್ ಬಾಳೆಹಣ್ಣು ಬಿಸ್ಕೆಟು ಫ್ರೂಟಿ ಬಾಟ್ಲು ಚಿತ್ರಾನ್ನ ಎಲ್ಲಾನು ಕಟ್ಕೊಂಡು ಆಟೋ ಮಾಡಿ ನನ್ನ ಕರ್ಕೊಂಬಂದಿಲ್ಲಿ ಓರಿಯನ್ ಮಾಲ್ ಹತ್ರ ಬಿಟ್ಬಿಟ್ರು ಫ್ರೆಂಡ್ಸ್ ಓರಿಯನ್ ಮಾಲ್ ಹತ್ರ ಬಿಟ್ಬಿಟ್ರು ಅಲ್ಲಿ ಹೋಗಿ ನೋಡ್ತೀವಿ ಬಾಬ್ ಕಟ್ ಮಾಡ್ಕೊಂಡು ಒಂದು ಹುಡುಗಿ ಹಂಗೆ ನೋಡಬೇಡ ಹುಡುಗಿ ಅಂತ ಯಾವುದೋ ವಿಡಿಯೋ ಮಾಡ್ತಾ ಇದ್ಲು ನಾನು ಹಿಂದಿಂದ ನೋಡಿ ಇದು ಯಾಕೋ ನಮ್ಮ ನಿಧಿಮಾ ಇದ್ದಂಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವಳ ಹತ್ರ ಹೋಗಿ ನಿಧಿಮಾ ಅಂತ ಅಂದೆ ಅವಳು ತಿರುಗಿದ್ಲು ತಿರುಗಿದ್ರೆ ಇದು ನಿಧಿಮಾ ಅಲ್ಲ ನಮ್ಮ ಸುಷ್ಮಾ ನಮ್ಮ ಪಕ್ಕದ ಮನೆ ಸೂಪರ್ ಸ್ಟಾರ್ ಸುಷ್ಮಾ ಅವಳು ಆಗಿನ ಕಾಲಕ್ಕೆ ಟಿಕ್ಟಾಕಲ್ಲಿ ಭಾಳ ಫೇಮಸ್ ಆಗೋಗ್ಬಿಟ್ಟಿದ್ಲು ಫ್ರೆಂಡ್ಸ್ ಎಲ್ಲ ವಿಡಿಯೋಗಳಲ್ಲೆಲ್ಲ ಮಾಡಿ ಧನಂಜಯ ಬ್ರೋ ಆಲ್ ದ ಬೆಸ್ಟ್ ಬ್ರೋ ವಶಿಷ್ಠ ಬ್ರೋ ಆಲ್ ದ ಬೆಸ್ಟ್ ಬ್ರೋ ರಶ್ಮಿಕಾ ಮ್ಯಾಮ್ ಆಶಿಕಾ ಮ್ಯಾಮ್ ಆ ಮ್ಯಾಮ್ ಈ ಮ್ಯಾಮ್ ಅಂತೆಲ್ಲ ವಿಡಿಯೋ ಮಾಡೋಳು ನಾನು ಅವಳಿಗೆ ತಮಾಷೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅಲ್ಲೇ ನಿಮ್ಮ ಸ್ವಂತ ಟೀಚರ್ಗಳಿಗೆಲ್ಲ ಮ್ಯಾಮ್ ಅನ್ನಲ್ಲ ಆ ಕೆಮಿಸ್ಟ್ರಿಲಿ ಬಿತ್ರಿ ಅವಳಲ್ಲ ಅಂತ ನೋಡು ಟೀಚರ್ಗಳನ್ನೆಲ್ಲ ಬಿತ್ರಿ ಅಂತ್ಯಾ ಇಲ್ಲಿ ಯಾರೋ ಗೊತ್ತಿಲ್ಲದೆ ಇರೋರ್ನೆಲ್ಲ ಏನೋ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಅನ್ನಂಗೆ ರಶ್ಮಿಕಾ ಮ್ಯಾಮ್ ಆಲ್ ದ ಬೆಸ್ಟ್ ಫಾರ್ ಯುವರ್ ತೆಲುಗು ಪಿಕ್ಚರ್ ಮ್ಯಾಮ್ ಅಂತ ಇವಳು ವಿಡಿಯೋ ಮಾಡಾಕೋಳು ದೊಡ್ಡ ಫೇಮಸ್ ಆಗ್ಬಿಟ್ಟಿದ್ಲು ಫ್ರೆಂಡ್ಸ್ ಆಗಿನ ಕಾಲಕ್ಕೆ ಅವಳ ಕೈಗೆ ನಮ್ಮಅಮ್ಮ ನನ್ನ ಕೈನಿಟ್ಟು ನೋಡಮ್ಮ ಸುಷ್ಮಾ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಬೈರನ್ನ ದೊಡ್ಡ ಸೂಪರ್ ಸ್ಟಾರ್ ಮಾಡೋವರೆಗೂ ನಾನು ವಾಪಸ್ ಬೆಂಗಳೂರಿಗೆ ಬರೋಲ್ಲ ಅಂತ ಹೇಳಿ ಹೊಂಟು ಹೋಗ್ಬಿಟ್ರು ಫ್ರೆಂಡ್ಸ್ ಆದರೆ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್ ಸುಷ್ಮಾ ನನ್ನ ಜೀವನದಲ್ಲಿ ಬಂದಿದ್ದ ದೊಡ್ಡ ದೇವತೆ ಫ್ರೆಂಡ್ಸ್ ನನ್ನ ನಿಜವಾಗ್ಲು ದೊಡ್ಡ ಸೂಪರ್ ಸ್ಟಾರ್ ಮಾಡಿದ್ಲು ಫ್ರೆಂಡ್ಸ್ ಓರಿಯನ್ ಮಾಲಿನ ಮೂಲೆ ಮೂಲೆಗೂ ಗೊತ್ತಾಯ್ತು ಫ್ರೆಂಡ್ಸ್ ಅಲ್ಲಿ ಕೆಲಸ ಮಾಡೋರು ಕಸ ಗುಡಿಸೋರು ಮ್ಯಾನೇಜರು ಬರೋರು ಹೋಗೋರು ಎಲ್ರಿಗೂ ನಮ್ಮದು ಎಂಥ ಅಮರ ಪ್ರೇಮ ಕಥೆ ಅಂತ ಗೊತ್ತಾಗೋಯ್ತು ಫ್ರೆಂಡ್ಸ್ ನಾವು ಮಾಡಿಲ್ದೇ ಇರೋ ಹಾಡಿಲ್ಲ ಮಾಡಿಲ್ದೇ ಇರೋ ಫೇವ್ರೆಟ್ ಸೀನ್ಗಳಿಲ್ಲ ಪ್ರತಿಯೊಂದು ಮಾಡಿ ಮಾಡಿ ಟಿಕ್ಟಾಕಲ್ಲಿ ಇಬ್ಬರು ದೊಡ್ಡ ಸೂಪರ್ ಸ್ಟಾರ್ಗಳಾಗಿ ಬೆಳೆದ್ವಿ ಫ್ರೆಂಡ್ಸ್ ಆದರೆ ಅದೇನೋ ಗೊತ್ತಿಲ್ಲವೋ
ಸಡನ್ ಆಗಿ ವಿಧಿಗೆ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇರಲಿಲ್ವೋ ಏನೋ, ಫಾರಿನ್ನಿಂದ ಅವ್ರ ಅತ್ತೆ ಮಗ ಬಂದ್ಬಿಟ್ಟ ಫ್ರೆಂಡ್ಸ್. ಇವಳು ಎರಡು ವಾರ ಫೋನೇ ಎತ್ತಲಿಲ್ಲ ನಂದು. ಏನಾಯ್ತೋ ಏನೋ ಅಂತ ನಾನೇ ಹುಡುಕೊಂಡು ಓರಿಯನ್ ಮಾಲ್ ಹತ್ರ ಬಂದರೆ, ಏಮ್ರ ಬೈರ ಬಾಗು ನಾರ ಅಂತ ಕೇಳಿದ್ಲು ಫ್ರೆಂಡ್ಸ್. ನಾನು ಏನೇ ಇವತ್ತು ಹೊಸ್ದಾಗ ಕೇಳ್ತಾ ಇದೆಯಾ, ಏನೇ ಮಾಡ್ತಾ ಇದೆಯಾ ಅಂತಂದರೆ, ಅವಳ ಹಿಂದೆ ಯಾರೋ ಒಬ್ಬ ದಡಿಯ ನನ್ನ ಮಗ, ಹೊಟ್ಟೆ ಮೂರಡಿ ಮುಂದಕ್ಕೆ ಬಂದಿದೆ, ಬುಟ್ಟ ಬೊಮ್ಮ ಅಂತ ಬೊಮ್ಮ ಲಾಡ್ಸ್ಕೊಂಡು ನಿಂತಿದ್ದ ಫ್ರೆಂಡ್ಸ್. ನಾನು ಯಾರೇ ಇವನು ಅಂತ ಅಂದೆ, ಇವನು ನಮ್ಮ ಮತ್ತೆ ಮಗ, ಇವನ ಜೊತೆ ನನಗೆ ಮದುವೆ ಫಿಕ್ಸ್ ಆಗಿದೆ ಅಂದ್ಲು ಫ್ರೆಂಡ್ಸ್. ನನಗೆ ಓರಿಯನ್ ಮಾಲಲ್ಲಿ ಆಕಾಶನ ಕೆಳಗೆ ಬಿದ್ದಂಗೆ ಆಗೋಯ್ತು ಫ್ರೆಂಡ್ಸ್. ತಕ್ಷಣ ಅಲ್ಲಿ ಅವನು ಸೆಕ್ಯೂರಿಟಿ ಗಾರ್ಡ್ ಇದ್ದ ಫ್ರೆಂಡ್ಸ್, ಬಿಡ್ಬೇಡಯ್ಯ ಹೋಗಯ್ಯ ಕೇಳೋಗಯ್ಯ ನನಗೆ ಗೊತ್ತಯ್ಯ ನಿಮ್ಮ ಪ್ರೀತಿ ಎಂಥದ್ದು ಅಂತ ಅಂದ ಫ್ರೆಂಡ್ಸ್. ಅವನ ಮಾತು ಕೇಳಿ ಹೋಗಿ ಅವಳು ಕಾಲು ಹಿಡ್ಕೊಂಡು, ಲೇ ಯಾಕೆ ಈ ಥರ ಮಾಡ್ದೆ ಅಂತ ಜೋರಾಗ ಅಳಕ್ಕೆ ಶುರು ಮಾಡಿಬಿಟ್ಟೆ ಫ್ರೆಂಡ್ಸ್. ಅದಕ್ಕೆ ಅವಳು, ಏನು ನೀನು ಬಾಯಿಯಾಗಿ ಯಾರಾದರೂ ಹಿಂಗೆ ಅಳ್ತಾರ ಅಂತ ಕೇಳಿದ್ಲು ಫ್ರೆಂಡ್ಸ್. ನನಗೆ ಸಿಟ್ಟು ನೆತ್ತಿಗಾಯರಿ, ಲೇ ಪ್ಯಾಂಟ್ ಒಳಗೆ ಏನಿದೆ ಅಂತ ನೋಡ್ಕೊಂಡು ಕಣ್ಣಲ್ಲಿ ನೀರು ಬರಲ್ವೇ, ಮನಸ್ಸಿನಲ್ಲಿ ಏನಿದೆ ಅಂತ ನೋಡ್ಕೊಂಡು ಕಣ್ಣಲ್ಲಿ ನೀರು ಬರೋದು ಅಂದೆ ಫ್ರೆಂಡ್ಸ್. ಅವನು ದಡಿ ನನ್ನ ಮಗ, ಅವಳು ಬಾಯ್ ಫ್ರೆಂಡು, ಅವನು ನಗ್ತಾ ಇದ್ದಾನೋ, ಅವನು ಹೊಟ್ಟೆ ನಗುತ್ತೋ ಒಂದು ಗೊತ್ತಾಗಲ್ಲ ಫ್ರೆಂಡ್ಸ್. ನಾನು ಡೈಲಾಗ್ ಹೇಳಿದ ತಕ್ಷಣನೇ ನಗ್ತಾ ಇದ್ದ ಫ್ರೆಂಡ್ಸ್. ನನಗೆ ನೋಡಿ, ಲೇ ಹೋಗಿ ಹಿಡ್ಕೋ ಅವನ ಹೊಟ್ಟೆ ಏನಾದರೂ ಕೆಳಗೆ ಕೆಳಗೆ ಬಿದ್ದೋಯ್ತು ಅಂತ ಅಂದ್ಬಿಟ್ಟು ಹಿಂದೆ ತಿರುಗಿ ಸ್ಲೋ ಮೋಷನಲ್ಲಿ ಸುನಿಯ ಸುನಿಯ ದರಿಯ ದರಿಯ ನೋವಿನಾ ಮರಿಯೇ ಪಡೇ ಪುಸ್ತಕ ಪರೇ ಪುಸ್ತಕ ಅಂತ ನನಗೆ ಹಾಡು ಸರಿಯಾಗಿ ಬರ್ತಾ ಇರಲಿಲ್ಲ, ಏನೋ ಹಾಡು ಹೇಳ್ಕೊಂಡು ಬರ್ತಾ ಇದ್ದೆ ಫ್ರೆಂಡ್ಸ್. ಬಡ ಪಚ್ಚುತ್ತಾ ಹೋಗಿ ಕರಿನಾಗ ನಾವು ಕಚ್ಚುತ್ತ ಹೋಗಿ ಬಡ ಪಚ್ಚುತ್ತಾ ಹೋಗಿ ಬಡ ಪಚ್ಚುತ್ತಾ ಹೋಗಿ ಅಂತ ಮನೆಗೆ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಕಿತ್ಕೊಂಡು ಹೋಯ್ತು ಫ್ರೆಂಡ್ಸ್. ಬೇರೆಯವ್ರ ಮನೆ ಹಾಳಾದ್ರೆ ಅದು ಏನು ಚೆನ್ನಾಗಿ ವಿಡಿಯೋ ನೋಡ್ತಾರೆ ಅಂತೀರಾ ನಮ್ಮ ಜನ. ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆಸ್ಬಿಟ್ರು ಫ್ರೆಂಡ್ಸ್ ನನ್ನ. ನಮ್ಮ ತಾಯಿ ಕನಸನ್ನ ನೆರವೇರಿಸಿದ್ದಕ್ಕೆ ನಮ್ಮ ತಾಯಿನೂ ಖುಷಿಯಾಗಿ ಅವರು ಟಿಕ್ ಟಾಕ್ಗೆ ಬಂದ್ಬಿಟ್ರು. ಇವಾಗ ಅವ್ರು ನನಗಿಂತ ಜಾಸ್ತಿ ಟಿಕ್ ಟಾಕ್ ಮಾಡ್ತಾರೆ ಫ್ರೆಂಡ್ಸ್. ಮನೇಲಿ ಏನು ಅಡುಗೆ ಆಗಂಗಿಲ್ಲ, ಹಾಯ್ ಫ್ರೆಂಡ್ಸ್ ಇವತ್ತು ಟೊಮಾಟೊ ಬಾತ್ ಮಾಡಿದ್ದೀನಿ, ಇವತ್ತು ಕೋಸ ಪಲ್ಯ ಮಾಡಿದ್ದೀನಿ, ಊಸ ಪಲ್ಯ ಮಾಡಿದ್ದೀನಿ ಅಂತ ಮನೆಯಲ್ಲೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ಸ್. ಅವ್ರಿಗೆ ಇನ್ನೊಬ್ರು ಕಾಂಪಿಟೇಷನ್ ಸಾರ ಕಿಲೋ ಐತೆ ಆಯಮ್ಮ, ಅವರೊಂದು ವಿಡಿಯೋ ಮಾಡಾಕ್ತಾರೆ ಫ್ರೆಂಡ್ಸ್. ಲೇ ನೆಲಮಂಗ್ಲಕ್ಕೆ ಬಾರೇ ತೋರಿಸ್ತೀನಿ ನನ್ನ ಕದಾರ ಅಂತಾರೆ. ನಮ್ಮಮ್ಮ ಅದಕ್ಕೊಂದು ಕೌಂಟ್ರ್ ವಿಡಿಯೋ, ಏನು ಜಾಲಿ ಆಗಿದ್ದೀವಿ ಗೊತ್ತಾ ಫ್ರೆಂಡ್ಸ್. ಇವತ್ತು ಈಗ ನನಗನ್ಸಿದ್ದು ಒಂದೇ ವಿಷಯ ಫ್ರೆಂಡ್ಸ್, ಈ ಪ್ರೀತಿ ಲವ್ ಅಂತಿರಲ್ಲ ಇದು ಕೊರೋನಾ ಇದ್ದಂಗೆ ಫ್ರೆಂಡ್ಸ್. ಸರಿಯಾದ ಟೈಮಲ್ಲಿ ಕೈ ತಳ್ಕೊಂಡು ಹುಷಾರಾಗಲಿಲ್ಲ ಅಂದರೆ ಆಮೇಲೆ ಎಷ್ಟು ಕೈ ಉಜ್ಜಿದ್ರೂ ಏನು ಉಪಯೋಗಕ್ಕೆ ಬರಲ್ಲ. ನೀವು ಅಷ್ಟೇ ಹುಷಾರಾಗಿ ಕರೆಕ್ಟಾಗಿರೋರ್ನ ಲವ್ ಮಾಡಿ ಕೊನೆಗಳು ಏನೋ ಪಾಯಸ ಗಳ್ತೀಯಲ್ಲೋ ಅಂತ ಅನ್ನೋಂಥೋಳು. ಬೇಡ ಫ್ರೆಂಡ್ಸ್, ಖುಷಿಯಾಗಿರಿ, ಕೈ ತೊಳಿರಿ, ಮಾಸ್ಕ್ ಹಾಕ್ಕೊಂಡು ಬೆಚ್ಚಗೆ ಮನೇಲಿ ಮಲ್ಕೊಂಡು ಸೂಪರಾಗಿ ಜೀವನ ಮಾಡಿ ಫ್ರೆಂಡ್ಸ್.